ಗಟ್ಟಿಗಿತ್ತಿಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಜಯಲಕ್ಷ್ಮಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ ಅವರೇ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಾ ಮುಂದಕ್ಕೆ ಈಗ ರಾಜಕೀಯ ಪ್ರವೇಶ, ಪ್ರಮುಖ ಉದ್ದೇಶ ಏನು ಅಂತ? ಮೊದಲು ನಿಮ್ಮ ಸುವರ್ಣ ಚಾನಲ್ಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆ ಅಂದರೆ ಈ ಒಂದು ಪ್ರೋಗ್ರಾಮ್ ಹೆಸರನ್ನ ಗಟ್ಟಿಗಿತ್ತಿಯರ್ ಅಂತ ಇಟ್ಟಿದ್ದೀರಾ. ರಿಯಲಿ ನಿಜವಾಗ್ಲೂ ನೀವು ಸುವರ್ಣ ಚಾನಲ್ ಅವರು ಎಸ್ಪೆಷಲಿ ಲೇಡೀಸನ್ನ ತುಂಬ ಪ್ರಮೋಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ನನಗಂತೂ ಸುವರ್ಣ ನ್ಯೂಸ್ ಅವರ ಅಭಯ ಹಸ್ತ ಯಾವಾಗಲೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ನೀವು ಕೇಳಿದ್ರಿ ಸುಮಾರು ವರ್ಷದಿಂದ. ಮೊದಲೇ ನಾನು ಬಿ ಎಸ್ ಆರ್ ಕಾಂಗ್ರೆಸ್ಸಲ್ಲಿ ಇದ್ದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಇವತ್ತು ಆ ಪಕ್ಷ ಇಲ್ಲ. ಇವಾಗ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿನಲ್ಲಿ ಮೊನ್ನೆ ತಾನೇ ಜಾಯ್ನ್ ಆಗಿದ್ದೀನಿ ನಿಮ್ಮ ಸಮ್ಮುಖದಲ್ಲೇ. ಸೊ ಒಂದು ಸೇವೆ ಮಾಡೋ ಭಾಗ್ಯ ಸಿಗ್ತಾ ಇದೆ, ಸಮಾಜ ಸೇವೆ ಮಾಡೋ ಭಾಗ್ಯ ಸಿಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಸೊ ಈಗಾಗಲೇ ನೀವು ಬಿಗ್ ಬಾಸ್ನಲ್ಲೂ ಕೂಡ ಇದ್ರಿ, ಅದಾದ ನಂತರ ನಟಿಯಾಗಿ ನೀವು ಕೆಲಸ ಮಾಡ್ತಿದ್ರಿ, ಈ ಹಿಂದೆಯೂ ಕೂಡ ರಾಜಕೀಯ ಪ್ರವೇಶ ಮಾಡಿದ್ರಿ, ಈಗ ಮತ್ತೆ ವಾಪಸ್ ರಾಜಕೀಯವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ರು. ಉದ್ದೇಶ, ಪ್ರಮುಖ ಉದ್ದೇಶ ಏನು ಅಂತ? ಕಣಕ್ಕೆ ಇಳಿದು ನನ್ನ ಸಾಮರ್ಥ್ಯ ತೋರಿಸ್ಬೇಕು ಅಂತಲೋ, ಅಥವಾ ನನಗಾಗಿರೋ ಅನ್ಯಾಯವನ್ನ ನಾನು ರಾಜಕೀಯವಾಗಿ ಸದೆ ಬಡಿತೀನಿ ಅಂತಲೋ, ಏನು ಉದ್ದೇಶ ಪ್ರಮುಖವಾಗಿ? ನೀವು ಮೊದಲೇ ಹೇಳಿದಾಗೆ ನಾನು ಜನಗಳಿಗೆ ಗೊತ್ತಾಗಿದ್ದು ಒಂದು ವಿಷಯದಲ್ಲಿ, ಆಮೇಲೆ ಜನಕ್ಕೆ ನಾನು ಇಷ್ಟ ಆಗಿದ್ದು ಬಿಗ್ ಬಾಸ್ ಅನ್ನೋಂಥ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ, ಆಮೇಲೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ, ಹಾಗೇ ಸೀರಿಯಲ್ಗಳಲ್ಲಿ. ಸೊ ಈ ಥರದಲ್ಲಿ ನಾನು ಫೇಮಸ್ ಆದೆ. ಆಮೇಲೆ ಜನ ನನಗೆ ಸೆಲೆಬ್ರಿಟಿ ಅನ್ನೋ ಒಂದು ಕಿರೀಟ ಕೊಟ್ಟಿದ್ದಾರೆ. ಸೊ ಆ ಕಿರೀಟ ಕೊಟ್ಟರೆ ಆಗಲ್ಲ, ತೊಗೊಂಡ್ರೆ ಆಗಲ್ಲ. ಅದ್ರ ಮೂಲಕ ನಾನು ಜನಕ್ಕೆ ಏನು ಮಾಡ್ತೀನಿ, ಏನು ನಾನು ಕೊಡಬಲ್ಲೆ. ಸೊ ನಾಟ್ ಓನ್ಲಿ ಜಸ್ಟ್ ಟೇಕಿಂಗ್, ವಾಟ್ ಐ ಕ್ಯಾನ್ ಗಿವ್ ಇಟ್ ಟು ದ ಸೊಸೈಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ನಿಟ್ಟಲ್ಲಿ ಇದನ್ನೆಲ್ಲ ಒಂದು ಅಸೆಟ್ ಥರ ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡಿದ್ದೀನಿ. ರಾಜಕೀಯ ಪ್ರವೇಶ ಮಾಡಿದಾಗ ಖಂಡಿತವಾಗ್ಲೂ ಸಮಾಜ ಸೇವೆ ಮಾಡಬೇಕಾದ್ರೆ ರಾಜಕೀಯ ಪ್ರವೇಶ ಆಗಬೇಕು ಅಂತಿಲ್ಲ, ಮಾಡ್ಬೋದು. ಬಟ್ ಭಗವಂತ ನಮಗೆ ಅಷ್ಟೊಂದು ದೊಡ್ಡ ಕೈ ಕೊಟ್ಟಿಲ್ಲ. ಸೊ ರಾಜಕೀಯ ಸಿಕ್ಕಿಬಿಟ್ರೆ, ರಾಜಕೀಯದಲ್ಲಿ ಖಂಡಿತ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕರೆ, ಅದನ್ನು ಎಮ್ ಇ ಪಿ ಅನ್ನೋ ಒಂದು ಮಹಿಳೆಯರಿಗೆ ತುಂಬ ಆದ್ಯತೆ ಕೊಡುವಂಥ, ರೆಸ್ಪೆಕ್ಟ್ ಕೊಡುವಂಥ, ಇಟ್ ಈಸ್ ಎ ಸೆಕ್ಯುಲರ್ ಪಾರ್ಟಿ. ನಾಟ್ ಓನ್ಲಿ ಒಂದು ಕೋಮು ಅಥವಾ ಒಂದು ಜನಾಂಗಕ್ಕೆ ಸೇರಿಲ್ಲ, ಒಂದು ಜಾತಿಗೆ ಸೇರಿಲ್ಲ. ಸೊ ಹಾಗಾಗಿ ಇಲ್ಲಿ ನನಗೆ ಒಂದು ಫ್ರೀಡಮ್ ಕೂಡ ಇದೆ. ಖಂಡಿತವಾಗ್ಲೂ ನಾನು ಇದರಲ್ಲಿ ಸಮಾಜ ಸೇವೆ ಮಾಡ್ಬೋದು. ನಾವು ಏನು ಅಂದ್ಕೊಂಡಿದ್ದೀವೋ, ಎಲ್ಲಿ ರೀಚ್ ಆಗಬೇಕು, ಕಟ್ಟ ಕಡೆ ವ್ಯಕ್ತಿ ಕೂಡ ನಾನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಎಮ್ ಇ ಪಿ ಪಾರ್ಟಿ ಮೂಲಕ ನಾನು ರೀಚ್ ಆಗ್ಬೋದು, ಸಮಾಜ ಸೇವೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕ್ಷೇತ್ರದ ಆಯ್ಕೆ ಯಾವುದು ನಿಮ್ಮದು? ನೀವು ಯಾವ ಕ್ಷೇತ್ರದಿಂದ ಟಿಕೆಟ್ನ ಆಕಾಂಕ್ಷಿ ಆಗಿದ್ದೀರಿ? ಆಕಾಂಕ್ಷಿ ಆಗಿರೋದು ಒಂದು ಬೇರೆ. ಬಟ್ ನಮ್ಮ ಮೇಡಮ್ ಅವರು, ಡಾಕ್ಟರ್ ನವೇರಾ ಶೇಖ್ ಅವರು ಸರ್ವೆಗಳನ್ನ ಮಾಡ್ತಾರೆ. ಯಾಕಂದರೆ ಅವರು ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಹೊಸಬ್ರು. ಕರ್ನಾಟಕದಲ್ಲಿರುವಂಥ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆ ಸ್ವಲ್ಪ ನಾವುಗಳು, ಲೋಕಲೈಸ್ ನಾವುಗಳು ಸ್ವಲ್ಪ ಹೇಳಬೇಕಾಗುತ್ತೆ. ಈಗ ಜಸ್ಟ್ ನಾಟ್ ಓನ್ಲಿ ಪಾರ್ಟಿಸಿಪೇಷನ್, ಪಾರ್ಟಿಸಿಪೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎಟ್ ದ ಸೇಮ್ ಟೈಮ್ ವಿನ್ನಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಲ್ಲ ಒಂದು ಕ್ಷೇತ್ರಗಳ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಆಲ್ರೆಡಿ ನಾನೊಂದು ಎರಡು ಮೂರು ಕ್ಷೇತ್ರಕ್ಕೆ ನನ್ನ ಅಂದರೆ ನಾನು ಎಲ್ಲಿ ಗೆಲ್ಲಬಲ್ಲೆ, ಎಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ ಅಂತ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನೊಂದು ಎರಡು ಮೂರು ಕ್ಷೇತ್ರಗಳ ಬಗ್ಗೆ ಮೇಡಮ್ಗೆ ವಿವರಣೆ ಕೊಟ್ಟಿದ್ದೀನಿ. ಸೊ ಅದರ ಮೂಲಕ ಅವರು ಕ್ಷೇತ್ರಗಳನ್ನ ನನಗೆ ಕೊಡ್ತಾರೆ. ಎರಡು ಮೂರು ಕ್ಷೇತ್ರಗಳು ಯಾವುದು ಅಂತ ತಿಳ್ಕೊಬೋದಾ? ಖಂಡಿತವಾಗ್ಲೂ ನಾವು ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ನಮ್ಮ ಬೇಸ್ ಯಾವ್ದಿದೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಕೊಟ್ಟಿರೋದು ನಂಬರ್ ಒನ್ ಕ್ಷೇತ್ರ ಬೆಂಗಳೂರಿನ ಚಾಮರಾಜಪೇಟೆ. ಅದು ಯಾಕೆ ಅಂತ ಹೇಳಿದ್ರೆ, ನಾನು ವಿಕ್ಟೋರಿಯಾ ಹಾಸ್ಪಿಟಲ್ನ ನರ್ಸಿಂಗ್ ಓದಿದ್ದು ಕೂಡ ನಾನು ಅಲ್ಲೇ. ಆಮೇಲೆ ನನ್ನ ಆನಂತರದ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಿ ಆಗಿದ್ಮೇಲೆ ಅಲ್ಲಿ ಕೂಡ ನಾನು ಸೇವೆ ಸಲ್ಲಿಸಿದ್ದೀನಿ. ಗೊತ್ತಿದ್ದು ಗೊತ್ತಿಲ್ಲದೇನೋ ಆ ಒಂದು ಚಾಮರಾಜಪೇಟೆಯ ಜನರ ಸೇವೆನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 10-12 ವರ್ಷಗಳ ಹಿಂದೆಯೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೊಂದು ನನಗೆ ಬೇಸು. ಹಾಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅದು ಇಟ್ ಈಸ್ ಎ ಬಿಗ್ ಹಾಸ್ಪಿಟಲ್. ಆಮೇಲೆ ಅಲ್ಲಿ ಮಿಂಟೋ ಬರುತ್ತೆ, ವಾಣಿ ವಿಲಾಸ್ ಹಾಸ್ಪಿಟಲ್ ಬರುತ್ತೆ, ಇವಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದೆ. ಸೊ ಅಲ್ಲಿ ವರ್ಕ್ ಮಾಡ್ತಿರೋಂಥ ಎಲ್ಲ ನನ್ನ ಬಂಧು ಭಗಿನಿಯರು ಖಂಡಿತವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಡಾಕ್ಟರ್, ನರ್ಸಸ್, ಟೆಕ್ನಿಷಿಯನ್ಸ್, ಗ್ರೂಪ್ ಡಿಸ್, ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ. ಹಾಗೆಯೇ ಈ ರಾಜಕೀಯ ಅಂತ ಬಂದಾಗ ಜಾತಿ ಕೂಡ ಸ್ವಲ್ಪ ಕನ್ಸಿಡರ್ ಆಗುತ್ತೆ. ಸೊ ಜಾತಿ ವೈಸ್ ಹೋದಾಗ ಮೇಡಮ್ ಅವ್ರದ್ದು ಇದು ನನಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಆಗುತ್ತೆ ಚಾಮರಾಜಪೇಟೆನಲ್ಲಿ. ಹಾಗೆ ನನ್ನ ಜಾತಿ ಕೂಡ ಅಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಮೇಡಮ್ಗೆ ವಿವರಣೆ ಕೊಟ್ಟಿದ್ದೀನಿ. ಆಮೇಲೆ ತೀರಾ ಬೇರೆ ಬೇರೆ ಜಾತಿಯವರಿದ್ದಾರೆ, ಎಲ್ಲ ಲೀಡರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾಕೆ ಅಂದರೆ ಇವತ್ತು ರಾಜಕೀಯ
ಒಂದು ಮನೆ ಸೊತ್ತಾಗಿರುತ್ತೆ, ಒಂದೊಂದು ಕ್ಷೇತ್ರಕ್ಕೆ ನೀವು ಹೋಗಿ ಒಂದು ಮನೆತನದ ಸೊತ್ತು ಅನ್ನೋ ಥರ ಆಗಿ ಹೋಗಿದೆ ಇವತ್ತು. ಯಾವುದೇ ಕಾರ್ಯಕರ್ತರಿಗಿರ್ಬೋದು, ಯಾವುದೇ ಜನಸಾಮಾನ್ಯರಿಗಿರ್ಬೋದು, ಯಾವುದೇ ಒಂದು ಅವಕಾಶಗಳು ಇವತ್ತು ಸಿಗ್ತಾ ಇಲ್ಲ. ನಾನು ಇವಾಗ ಒಂದು ಜನಸಾಮಾನ್ಯ, ಸೊ ನನಗೊಂದು ಮೇಡಮ್ ಅವ್ರ ಪಾರ್ಟಿನಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಸೊ ಅದ್ರ ಮೂಲಕ ನಾನು ಆ ಕಣಕ್ಕೆ ಇಳಿಬೋದು. ಇಟ್ ಈಸ್ ನಾಟ್ ಲೈಕ್ ಒಂದು ಮನೆತನ. ಮೊನ್ನೆ ನನ್ಗೆ ಯಾರೋ, ನಾನು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಮೀಡಿಯಾದವ್ರು ಕೇಳಿದರು, ಚಾಮರಾಜಪೇಟೆ ಮಿಸ್ಟರ್ ಜಮೀರ್ ಅಹಮದ್ ಅವರ ಕೋಟೆ ಹೇಗ್ ನುಗ್ತೀರಾ ನೀವು? ಅಲ್ವಾ ಭಾವನ, ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಚಾಮರಾಜಪೇಟೆ ಅಂದ ತಕ್ಷಣ ಓಕೆ ಅನ್ನುವಂಥದ್ದು, ಯಾಕೆಂದ್ರೆ ಈಗಲೇ ಅಲ್ಲಿ JDS ಮತ್ತೆ ಕಾಂಗ್ರೆಸ್ ನಡುವೆ ದೊಡ್ಡ ಪೈಪೋಟಿ ನಡೀತಾ ಇರುವಂತಹದ್ದು, ವಾಕ್ ಸಮರ ನೀವು ನೋಡ್ತಾನೆ ಇದ್ದೀರಾ. ಅಂತದ್ರಲ್ಲಿ ಚಾಮರಾಜಪೇಟೆ ಅಂತಹ ಒಂದು ಕ್ಷೇತ್ರದ ಆಯ್ಕೆ ಬಗ್ಗೆನೆ ನನಗೆ ಆಶ್ಚರ್ಯ ಉಂಟಾಗಿರುವಂಥದ್ದು. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ನಾನೀಗ ವಿಜಯಲಕ್ಷ್ಮಿ ಅವ್ರನ್ನ ಮಾತನಾಡ್ತೀನಿ, ಬಾಗಲಕೋಟೆಯಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ಹಲವು ಉದ್ದೇಶಗಳನ್ನು ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡೋದು ಒಂದು ವಿಷಯ, ಆದರೆ ರಾಜಕೀಯ ಪ್ರವೇಶದ ನಂತರ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡು ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದಿದೆಯಲ್ಲ, ಅದೇನು ಸುಲಭದ ಹಾದಿಯಲ್ಲ. ಸೊ ನೀವು ಯಾವ ಕ್ಷೇತ್ರನ ಆಯ್ಕೆ ಮಾಡಿಕೊಂಡಿದ್ದೀರಾ, ರಾಜಕೀಯದಲ್ಲಿ ಯಾವ ಯಾವ ಬಲದ ಮೇಲೆ ನಾನು ಈ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ನಿಮಗೆ ಅನ್ನಿಸ್ತಾ ಇದೆ? ಮೇಡಮ್, ನನ್ನ ಆಯ್ಕೆ ಒಂದ್ ರೀತಿ ಹೇಳ್ಬೇಕಂದ್ರ, ನನಗ್ ಜನರು ಹೇಳಿದ ಪ್ರಕಾರ ನೋಡಿದ್ರೆ ನನ್ನ ಕ್ಷೇತ್ರ ಎರಡಿದ್ರು ಮೇಡಮ್, ನಾನು ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ಈಗ ಬಾಗಲಕೋಟೆ ಮತಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ನಾನು ಇವಾಗ ಬಾಗಲಕೋಟೆ ಮತಕ್ಷೇತ್ರ ಸುಲಭ ಅನ್ಸುತ್ತಾ, ಟಿಕೆಟ್ ಸಿಗೋದಾಗ್ಲಿ ಅಥವಾ ಸೆಣಸೋದಾಗ್ಲಿ ಸುಲಭ ಅನ್ಸುತ್ತಾ ನಿಮಗೆ? ಯಾರ ಎದುರಾಳಿಯಾಗಿ ನೀವು ಪ್ರಮುಖವಾಗಿ ಕಣಕ್ಕಿಳಿತಿದ್ದೀರಿ? ಯಾರ ಎದುರಾಳಿ ಅನ್ನೋದು ಒಂದ್ ಸೆಕೆಂಡ್ರಿ, ಆದ್ರೆ ಮೇಡಮ್ ನಾನು ಒಂದು ಈ ಪಕ್ಷೇತ್ರ ಅಭ್ಯರ್ಥಿಯಾಗಿ ಕಣಕ್ಕಿಡಿಯೋದರಿಂದ ನನ್ನ ವಿರೋಧಿ ನನ್ನ ವಿರುದ್ಧ ಯಾರು ನಿಂದಿರ್ತಾರೋ ಅವರೆಲ್ಲ ನನ್ನ ವಿರೋಧಿಗಳೇ. ಅವ್ರ ಇವ್ರ ಅಂತ ಹೇಳಂಗಿಲ್ಲ, ನಾನು ಎಲ್ಲರೂ ನನ್ನ ವಿರೋಧಿಗಳೇ. ಹಾಗಾಗಿ ಪ್ರಮುಖವಾಗಿ ಯಾರ ವಿರುದ್ಧ ಅಂತ? ನನ್ನ ಹಣಾಹಣಿ ಅಂತೇನಿಲ್ಲ ಮೇಡಮ್, ಒಟ್ ನಾನ್ ಮಾತ್ರ ನಿಲ್ತೇನೆ ಪ್ರಮುಖವಾಗಿ ಅನ್ನಕ್ಕಿಲ್ಲ. ನನ್ನ ವಿರೋಧಿ ನನ್ನ ವಿರುದ್ಧ ನಿಂದ್ರೋ ಎಲ್ಲ ನನ್ನ ವಿರೋಧಿಗಳೇ. ಓಕೆ, ಎಸ್, ನನ್ನ ವಿರುದ್ಧ ನಿಂತವರೆಲ್ಲ ನನ್ನ ವಿರೋಧಿಗಳೇ, ನಾನು ಕಣಕ್ಕೆ ಇಳಿಯೋದಷ್ಟೇ ನನ್ನ ಉದ್ದೇಶ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಪ್ರೇಮ್ಕುಮಾರಿ ಅವರು ಈಗ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರೇಮ್ಕುಮಾರಿ ಅವರೇ, ಈಗಾಗಲೇ ಮೂರೂ ಜನ ಮಾತನಾಡಿ ತಮ್ಮ ಉದ್ದೇಶ, ರಾಜಕೀಯ ಉದ್ದೇಶ ಏನು ಅಂತ ಹೇಳ್ತಾ ಇದ್ರು. ನಿಮ್ಮ ರಾಜಕೀಯ ಉದ್ದೇಶ ಮತ್ತು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಯಾವುದು? ಮೇಡಮ್, ನಾನು ರಾಜಕಾರಣಕ್ಕೆ ಬರ್ಬೇಕು ಅಂತ ಬಹಳ ಅಂಗೀರಿಂದ ತಯಾರಿ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತ ಉದ್ದೇಶ ನಂದು. ಹಾಗಾಗಿ ಮತ್ತೆ ರಾಜಕಾರಣದಲ್ಲಿ ನನ್ನ ಸರ್ಕಾರ ಸೇವೆಗೆ ರಾಜೀನಾಮೆ ಕೊಟ್ಟು ರಾಜಕಾರಣದಿಂದಲೇ ತೊಂದರೆ ಆಗಿದ್ದೀನಿ. ನಾನು ರಾಜಕಾರಣಕ್ಕೆ ಬಂದು ನನ್ನ ಬದುಕನ್ನು ಕಟ್ಕೋಬೇಕು, ನನ್ನ ಸಾವಿರಾರು ಹೆಣ್ಮಕ್ಕಳಿಗೆ ಮಾದರಿ ಆಗ್ಬೇಕಂತ ರಾಜಕಾರಣಕ್ಕೆ ಬರ್ತಾ ಇದ್ದೇನೆ. ಹಾಗಾದ್ರೆ ಮತ್ತೆ KR ಕ್ಷೇತ್ರಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ನಮ್ಮ ವೀರಶೈವ ಲಿಂಗಾಯತ ದೊಡ್ಡ ಕಮ್ಯುನಿಟಿ ಹೆಣ್ಮಗಳು ನಾನು. ಅಲ್ಲಿ ನಮ್ಮ ಕಮ್ಯುನಿಟಿ ಅವರೇ 42,000 ವೋಟ್ ಹಾಕ್ತಿದ್ದಾರೆ. ಆ ಕಮ್ಯುನಿಟಿಯ ನಾಯಕರಿಂದಾನೇ ನನಗೆ ನೋವಾಗಿರೋದ್ರಿಂದ, ಆ ಕಮ್ಯುನಿಟಿಯ ಎಲ್ಲಾ ನಮ್ಮ ಜನಾಂಗದ ಎಲ್ಲಾ ಜನರು ಇವಾಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಹೆಣ್ಮಗಳಿಗೆ ನಮ್ಮ ಇಷ್ಟು ದೊಡ್ಡ ಜನಾಂಗದ ಹೆಣ್ಮಗಳಾಗಿ ನೋವಾಗಿದೆ ಅವಳಿಗೆ, ಯಾರು ಸಹಾಯ ಮಕ್ಕಳಿಗೆ ಬರೋಕಾಗ್ಲಿಲ್ಲ, ನಾವು ಈ ಸಮಯದ ಅವಳಿಗೆ ಒಂದು ಶಕ್ತಿ ಕೊಡೋಣ. ಹಾಗಾಗಿ ನಮ್ಮ ಸಮಾಜನೇ ಎತ್ತು ನಿಂತಿದೆ ಇವತ್ತ ನನ್ನೊಬ್ಬಳ ಮುಖಾಂತರ. ಹಾಗಾಗಿ ನಾವೇನಾದ್ರೂ ಒಂದು ಸಾಧಿಸ್ಬೇಕು ಅಂದಾಗ ನಮ್ಮ ಹಿಂದೆ ಸಾವಿರಾರು ಜನರ ಬೆಂಬಲ ಬೇಕಾಗುತ್ತೆ. ಹಾಗಾಗಿ ನಮ್ಮ ಸಮಾಜದವರು ಎತ್ತಿ ಇರೋದ್ರಿಂದ, ಆ ಕ್ಷೇತ್ರದಲ್ಲಿ ನನಗೆ ನೋವಾಗಿರೋದ್ರಿಂದ ಆ ಕ್ಷೇತ್ರನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀವು ಯಾರ ವಿರುದ್ಧ ಸೆಣಸ್ಬೇಕು ಅಂತಿದ್ದೀರೋ ಅವರು ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಇರುವಂತಹದ್ದು, ಜೊತೆಗೆ ರಾಜಕೀಯದಲ್ಲಿ ಈಗಾಗಲೇ ನುರುತ್ತಿರೋರು. ರಾಜಕೀಯ ಅಂತ ಹೇಳಿದ್ರೆ, ಅಲ್ಲಿ ಈಗಾಗಲೇ ಹೇಳಿದೆ ನಾನು, ಹೋಗಿ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಬೇರೆ, ಒಂದು ರಾಜಕೀಯ ಪಕ್ಷ ಸೇರ್ಕೊಳ್ಳೋದು ಬೇರೆ, ಅಥವಾ ಎಲೆಕ್ಷನ್ಗೆ ನಿಲ್ಲೋದು ಬೇರೆ. ಆದರೆ ಗೆಲ್ಲುವಂತಹದ್ದು, ಆ ಹಣಾಹಣಿಯನ್ನು ನಿಭಾಯಿಸುವಂಥದ್ದಕ್ಕೆ ತುಂಬಾ ಹರಸಾಹಸ ಪಡಬೇಕಾಗತ್ತೆ, ಅಲ್ಲಿ ತೋಳ್ಬಲ ಬೇಕಾಗತ್ತೆ, ಹಣಬಲ ಬೇಕಾಗತ್ತೆ, ಜನಬಲ ಬೇಕಾಗತ್ತೆ, ಈ ಎಲ್ಲವೂ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಖಂಡಿತ ಮೇಡಮ್, ಯಾಕಂತಂದ್ರೆ ನಾನು ಅವ್ರ ಶಿಷ್ಯಳಾಗಿ 10 ವರ್ಷಗಳ ತರಬೇತಿ ಪಡ್ಕೊಂಡಿದ್ದೀನಿ ರಾಜಕಾರಣಕ್ಕೆ. ಏನೋ ರಾಜಕಾರಣ ಮಾಡ್ಬೇಕು ಅಂತ ಪಕ್ಷ ಸಿಕ್ತು ಮತ್ತೊಂದು ಆಯ್ತು ಅಂತ ನಾನು ಬರ್ತಾ ಇಲ್ಲ, 10 ವರ್ಷಗಳ ತರಬೇತಿ ಆಗಿದೆ. ಮತ್ತೆ ಒಂದು ಸರ್ಕಾರಿ ನೌಕರಿ ಹಿನ್ನೆಲೆ ಇದೆ, ಆಡಳಿತಾತ್ಮಕ ಹಿನ್ನೆಲೆ ಇದೆ ನನಗೆ, ರಾಜಕಾರಣದ ಹಿನ್ನೆಲೆ ಇದೆ. ಹಾಗಾಗಿ ಅವರು ಶಿಷ್ಯ ಗುರುಗಳ ವಿರುದ್ಧ ಶಿಷ್ಯ ಬರ್ತಾ ಇದ್ದಾನೆ ಅಂತಂದ್ರೆ ಭಯ ಏನು ಇಲ್ಲ ಇದ್ರಲ್ಲಿ. ಯಾರಾದ್ರೂ ಪ್ರತಿಸ್ಪರ್ಧಿ ಆಗಿರ್ಲಿ, ನನ್ನ ಸ್ಪರ್ಧೆ ಅಂತೂ ಮಾಡ್ಬೇಕಂತ ನಿಶ್ಚಯ ಮಾಡ್ಕೊಂಡಿದ್ದೀನಿ, ನಿರ್ಣಯ ಮಾಡ್ಕೊಂಡಿದ್ದೀನಿ. ಹಾಗಾಗಿ
ನಾನು ಟೆಂತ್ ಅಲ್ಲಿ ಮೇಲೆ ಯಾರನ್ನು ಸ್ಪರ್ಧಿಗಳಾಗಿ ನೋಡ್ತೀನಿ ಮತ್ತು ವಿರೋಧಿಗಳಂತ ಖಂಡಿತ ನೋಡ್ಕೊಳ್ಳೋಣ. ಎಸ್, ಸ್ಪರ್ಧಿಗಳಾಗಿ ನೋಡ್ತೀನಿ, ವಿರೋಧಿಗಳಾಗಿ ನೋಡೋದಿಲ್ಲ. ಆದರೆ ಗೆಲ್ಲುವಂತಹ ಛಾತಿ ಇದೆ ಅನ್ನೋದನ್ನು ಪ್ರೇಮಕುಮಾರಿಯವರು ಹೇಳ್ತಾ ಇದ್ದಾರೆ. ಮಧುಕುಮಾರಿಯವರೇ, ಅದೇ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ. ರಾಜಕೀಯ ಅಂತ ಹೇಳಿದ್ರೆ ಈ ಹಿಂದೆ ಒಂದು ಒಂದು ಸ್ವಚ್ಛ ರಾಜಕಾರಣ ಇತ್ತು, ರಾಜಕಾರಣಿಗಳು ಜನರ ಸೇವೆಗೋಸ್ಕರ ಅವರ ಮಾತನ್ನು ಕೇಳಿ ಜನ ಓಟ್ ಹಾಕುವಂಥದ್ದು ಅನ್ನೋ ಮಾತಿತ್ತು. ಆದರೆ ಇವತ್ತು ಚಿತ್ರಣ ಬಹಳ ಬದಲಾಗಿದೆ. ಹಣಬಲ ಇರಬೇಕು ಅದಕ್ಕೆ, ಅದ್ರ ಜೊತೆಗೆ ದೊಡ್ಡ ಒಂದು ಬಳಗ ಇರಬೇಕು, ಬೆಂಬಲಿತರ ವರ್ಗ ಇರಬೇಕು. ಒಂದು ಕ್ಷೇತ್ರ ಗೆಲ್ಲಬೇಕು ಅಂದರೆ ಅದೇನು ಬಹಳ ನೀರು ಕುಡಿದಷ್ಟು ಸುಲಭ ಏನೂ ಅಲ್ಲ. ಕಬ್ಬಿಣದ ಕಡಲೆನೇ ಅದು. ಸೊ ಆ ಕಬ್ಬಿಣದ ಕಡಲೆಯನ್ನು ಜಗಿಯೋದಕ್ಕೆ ನೀವು ಯಾವ ರೀತಿ ಸಿದ್ಧತೆ ನಡೆಸ್ಕೊಂಡಿದ್ದೀರಾ? ಒನ್ ವುಮೆನ್ ಆರ್ಮಿನಾ ನಿಮ್ದು? ಫ್ಯಾಮಿಲಿ ಜೊತೆಗಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಊರಲ್ಲಿ ಸಪೋರ್ಟ್ ಮಾಡ್ತಾರಂತೆ ಹೇಳಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ನನಗೆ ಮೋಸ ಆಗಿದೆ, ನನ್ನ ಮಗಂಗೆ ಮೋಸ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಆ ಮಗು ಮೇಲೆ ಎಲ್ಲರಿಗೂ ಅನುಕಂಪ ಇದೆ. ಆ ಅನುಕಂಪದ ಮೇಲೆ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತೀನಿ. ನನ್ನ ಮಗಂಗೆ ಮೋಸ ಮಾಡಲ್ಲ ಜನ, ಅವನಿಗೆ ನ್ಯಾಯ ಸಿಗಬೇಕು. ಈ ರೀತಿಲಾದರೂ ನ್ಯಾಯ ಸಿಗಬೇಕು, ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಅನ್ಯಾಯ ಏನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದರ ಅರಿವು ಜನರಿಗೆ ಇದೆಯಾ? ಅದು ಜನರ ಮನಸ್ಸು ತಟ್ಟಿದೆ ಅನ್ನೋ ನಂಬಿಕೆ ಇದೆಯಾ? ಇದೆ. ಮಗುಗೆ ಅವರು ಒಂದು ಸ್ಥಾನಮಾನ ಕೊಡಬೇಕು ಅಂತ ಇತ್ತು, ಅವ್ರಿಗೆ ಬೇಕಿರೋರು ಕೊಡಲಿಲ್ಲ. ಜನರಿಗಂತೂ ಅರ್ಥ ಆಗುತ್ತೆ, ಹ್ಯುಮ್ಯಾನಿಟಿ ಇದೆ, ಮನುಷ್ಯರಂತೂ ಮನುಷ್ಯತ್ವ ಯಾರು ಕಳ್ಕೊಂಡಿಲ್ಲ. ಆ ಮಗುಗಾದ್ರೂ ಅನುಕಂಪಕ್ಕೋಸ್ಕರ ಅನ್ನಾದ್ರೂ ಅವ್ರು ಗೆಲ್ಲಿಸ್ತಾರೆ. ಜಯಲಕ್ಷ್ಮಿ ಅವರೇ, ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ರಿ, ನಿಮ್ಮ ಹತ್ರ ಬರ್ತೇನೆ. ಚಾಮರಾಜಪೇಟೆ ಕ್ಷೇತ್ರದ ಕುರಿತಾಗಿ ನೀವು ಮಾತನಾಡ್ತಾ ಇದ್ರಿ. ಹೌದು, ನಂಬಿಕೆ ದೃಢ ನಿರ್ಧಾರ ನನಗೆ ಆಶ್ಚರ್ಯ ಹುಟ್ಟಿಸ್ತಾ ಇರುವಂತಹದ್ದು. ಕ್ಷೇತ್ರದಲ್ಲಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಯಾವ ರೀತಿ ಜಿದ್ದಾಜಿದ್ದಿ ನಡೀತಾ ಇದೆ, ನೀನಾ ನಾನಾ ಅನ್ನೋ ಲೆವೆಲ್ಗೆ ಅಲ್ಲಿ ಚುನಾವಣಾ ಅಖಾಡ ಸಿದ್ಧವಾಗಿರೋದು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಅನ್ನೋದು ನಿಮಗೂ ಗೊತ್ತಿರುವಂತದ್ದು. ಆದ್ರೆ ಆ ಕ್ಷೇತ್ರ ಒಂದನ್ನು ಆಯ್ಕೆ ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರಗಳಲ್ಲಿ ಚಾಮರಾಜಪೇಟೆ ಕ್ಷೇತ್ರವೂ ಒಂದು. ಹೌದು. ಸೊ ನಿಜವಾಗ್ಲೂ ನಿಮಗೆ ಅನ್ಸುತ್ತಾ ಆ ಕ್ಷೇತ್ರದಲ್ಲಿ ನಾನು ಸೆಣಸಬಹುದು, ನಾನು ಗೆಲ್ಲಬಹುದು ಅಂತ? ಖಂಡಿತವಾಗ್ಲೂ ನನಗೆ ಆ ಒಂದು ಚಾಮರಾಜಪೇಟೆಯಲ್ಲಿ ನೀವು ಹೇಳ್ದಂಗೆ ಒಂದು ಕೋಮಿನ ಓಟು ತುಂಬ ಜಾಸ್ತಿ ಇದೆ. ಸೊ ನಮ್ಮ ಮೇಡಮ್ ಆಲ್ಸೋ ಬಿಲಾಂಗ್ಸ್ ಟು ದಟ್ ಸೇಮ್, ಅದೇ ಕೋಮಿನ ಇದಾಗಿದ್ದಾರೆ. ನಾಟ್ ಓನ್ಲಿ ದಟ್, ಮೇಡಮ್ ಅವರು ಇವತ್ತು ನಿನ್ನೆ ಮಾತಾಡುವಾಗ ಹೇಳ್ತಾ ಇದ್ರು ನನಗೆ ಕ್ಯಾಂಡಿಡೇಟ್ ಯಾರೇ ಆಗ್ಬೋದು, ಅವ್ರಿಗೆ ಅಷ್ಟೊಂದು ಮನ ಧೈರ್ಯ ಕೂಡ ಇದೆ, ಗೆದ್ದೇ ಗೆಲ್ತೀನಿ, ಯಾರೇ ಆಗ್ಬೋದು, ಎಮ್ ಇ ಪಿಯಿಂದ ಗೆಲ್ಸ್ಕೊಂಬರೋ ಛಲ ನಮ್ಮದು ಅನ್ನೋ ಒಂದು ನಿಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಥರದಲ್ಲಿ ನಮಗೆಲ್ಲ ಒಂದು ಧೈರ್ಯ ಕೂಡ ತುಂಬ್ತಾ ಇದ್ದಾರೆ. ನನಗೂ ಕೂಡ ಸಿ, ಈಗ ಜಮೀರ್ ಅಹಮದ್ ಇರ್ಬೋದು, ಅಲ್ತಾಫ್ ಖಾನ್ ಅವರಿರ್ಬೋದು, ಅವರು ಅವರ ಒಂದು ಕ್ಯಾಂಡಿಡೇಟ್, ಅವ್ರ ಥರ ನಾನು ಒಂದು ಕ್ಯಾಂಡಿಡೇಟ್ ಅಲ್ಲಿ. ಹಾಗೇನೆ ನಮ್ಮದು ಒಂದು ಪಕ್ಷದ ಬಲ ಇದೆ, ಜನಗಳ ಬಲ ಇದೆ. ಹಾಗಿರುವಾಗ ನಾವು ಯಾಕೆ ಅಲ್ಲಿ ಸೆಣಸಾಡಬಾರ್ದು? ಆಮೇಲೆ ನೀವು ಹೇಳಿದ್ರಿ ಅಲ್ಲಿ ತುಂಬ ಫೈಟ್ ನಡೀತಾ ಇದೆ, ಆ ಥರ ಅಖಾಡನೇ ನಮಗಿಷ್ಟ. ಓಕೆ, ಯಾ ನಾವು ಮೊದಲಿಂದಲೂ ನಿಮ್ಗೆ ಗೊತ್ತಿದ್ರಂಗೆ ಹೋರಾಟ ಮಾಡಿಕೊಂಡೇ ಬಂದಿರೋದು. ನಮ್ಮ ಎದುರಾಳಿ ಯಾವಾಗಲೂ ನಮಗೆ ಪವರ್ಫುಲ್ ಆಗಿರಬೇಕು, ಅವಾಗ ನಮ್ಗಿನ್ನ ಕೆಲಸ ಮಾಡೋದಕ್ಕೆ ಹೋರಾಡೋದಕ್ಕೆ ಶಕ್ತಿ ನಮ್ಗೆ ಅವರೇ ನಮ್ಗೆ ತುಂಬುತ್ತಾರೆ. ಸೊ ಅದು ನಮ್ಮ ಒಂದು ಇಂಟೆನ್ಷನು. ಇವತ್ತು ಒಂದು ಸರ್ವೆನಲ್ಲಿ ಬಂದಿದೆ, ಆಲ್ಮೋಸ್ಟ್ ಎಲ್ಲ ನಮ್ಮ ಎಮ್ ಇ ಪಿ ಆಲ್ಮೋಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ ಅನ್ನೋ ಎಲ್ಲ ಒಂದು ಇದನ್ನ ಒಂದು ಸರ್ವೆ, ಒಂದು ಮೀಡಿಯಾ ಸರ್ವೆ ಕೊಟ್ಟಿದೆ. ಓಕೆ, ಸೊ ಇದೆಲ್ಲ ನಮಗೆ ಒಂದು ಆತ್ಮವಿಶ್ವಾಸ ತುಂಬುತ್ತೆ. ಕೆಲಸ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ನಮಗೆ ನಾಳೆಯಿಂದನೇ ಅಖಾಡಕ್ಕೆ ನಾವು ಇಳಿತಾ ಇದ್ದೀವಿ. ಮೇಡಮ್ ಅವರು ಅನೌನ್ಸ್ ಮಾಡ್ತಿದ್ದಂಗೆ, ಲಿಸ್ಟ್ಗಳನ್ನ ಅನೌನ್ಸ್ ಮಾಡ್ತಿದ್ದಂಗೆ ಇಳಿದ್ಬಿಡ್ತೀವಿ. ಇನ್ನೊಂದು ಪ್ರಶ್ನೆ ಅಂದರೆ ರಾಜಕೀಯವಾಗಿ ನಾನು ಬಲಶಾಲಿ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಇದು ನನಗೆ ಫಸ್ಟು ಇದು ರಾಜಕೀಯ ಫುಲ್ ಪ್ಲೇಡ್ಜ್ ಆಗಿ ನಾನು ರಾಜಕೀಯವಾಗಿ ಅದು ಕಂಟೆಸ್ಟ್ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಖಂಡಿತವಾಗ್ಲೂ ನಾನು ಯಾವಾಗಲೂ ಒಂದು ಜನಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ಕ್ಷೇತ್ರಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ನಾನು ಗೆಲ್ತೀನಿ ಅನ್ನೋ ಎಲ್ಲ ನಂಬಿಕೆ ಕೂಡ ಇದೆ ನನಗೆ. ಅದೇ ಲೆವೆಲ್ ನಮ್ಮ ಪಾರ್ಟಿಯಿಂದ ಬ್ಯಾಕ್ ಸಪೋರ್ಟ್ ಕೂಡ ಇದೆ, ಜನಗಳು ಕೂಡ ನಮಗೆ ಇದು ಮಾಡ್ತಾರೆ. ಯಾಕೆಂದರೆ ನಾನು ಮೊದಲೇ ಮಾತಾಡುವಾಗ ಹೇಳ್ತಾ ಇದ್ದೆ, ಪ್ರತಿಯೊಂದು ಪಕ್ಷದಲ್ಲಿ ನೋಡಿ, ಒಬ್ಬರು ಮುಖ್ಯಮಂತ್ರಿ ಆದರೂ ಅವ್ರ ಮಕ್ಕಳು, ಅವ್ರ ಸೊಸೆದಿರು, ಅವರ ಎಲ್ಲರೂ ಅದೊಂಥರ ಫ್ಯಾಮಿಲಿ ರಾಜಕೀಯ ಆಗಿದೆ. ನಾನು ಇರ್ರೆಸೆಪ್ಟಿವ್ ಪಾರ್ಟೀಸ್ ಹೇಳಬೇಕು ಅಂದರೆ ಎಲ್ಲ ಪಾರ್ಟಿಗಳಲ್ಲೂ ಅದೇ ಥರ ಇದೆ. ಸೊ ಜನಸಾಮಾನ್ಯರಿಗೆ, ಕಾರ್ಯಕರ್ತರಿಗೆ, ಪ್ರತಿಯೊಂದು ಪಾರ್ಟಿನಲ್ಲೂ ಕಾರ್ಯಕರ್ತರು ಇರ್ತಾರೆ. ಯಾಕೆ ಕಾರ್ಯಕರ್ತರಾಗ್ತಾರೆ? ನಾಳೆ ದಿನ ನಮಗೂ ಒಂದು ಆಪರ್ಚುನಿಟಿ ಸಿಗ್ಬೋದು, ಈ ಪಕ್ಷದಲ್ಲಿದ್ದು ನಮಗೂ ಏನೋ ಒಂದು ಬೆಳಿಬೋದು ಅಂತ. ಪ್ರತಿಯೊಬ್ಬರು ಕುಟುಂಬದವರು ಅವರನ್ನೇ ಸೆಲೆಕ್ಟ್ ಮಾಡೋನು ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಮ್ಮ ಯಡಿಯೂರಪ್ಪನವ್ರ ಕುಟುಂಬ ತಗೊಳ್ಳಿ, ಸಿದ್ದರಾಮಯ್ಯ ಅವ್ರ ಕುಟುಂಬ ತಗೊಳ್ಳಿ, ಎಲ್ಲರೂ ಕುಟುಂಬದವರೇ, ಅವ್ರ ಕೆಳಗಡೆ ಇರೋ ಯಾರಿಗೆ? ಸೊ ನಮ್ಮ ಪಾರ್ಟಿನಲ್ಲಿ ಆ ಥರ ಇಲ್ಲ, ಪ್ರತಿಯೊಂದು ಜನಸಾಮಾನ್ಯರು ಕೂಡ ಮಣೆ ಹಾಕ್ತಾ ಇದ್ದೀವಿ.
ಪ್ರತಿಯೊಬ್ಬರೂ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಮಗೆ 5,000-6,000 ಅಪ್ಲಿಕೇಶನ್ಸ್ ಬಂದಿದೆ. ಸೊ ನಾ ಪಾರ್ಟಿನಲ್ಲಿ ನನಗೂ ಒಂದು ಪ್ರಮುಖ ಸ್ಥಾನ ಕೊಟ್ಟಿರೋದ್ರಿಂದ ರಾತ್ರಿ 2-3 ಗಂಟೆ ತನಕ ಕೆಲಸ ಮಾಡ್ತೀವಿ ನಾವು. ಸೊ ಆ ಥರ ಕೆಲಸ ಮಾಡಿಕೊಂಡು ದುಡಿತಾ ಇದ್ದೀವಿ. ಮತ್ತು ನಮ್ಮ ಪಕ್ಷದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಆಪಾದನೆ ಕೂಡ ಇದೆ. ಮುಸ್ಲಿಂ ಓಟ್ನ ಪ್ರಮುಖವಾಗಿ ಇವರು ಭಾಗ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಯಾಕಂದರೆ ನಿಮ್ಮ ಸುವರ್ಣ ನ್ಯೂಸ್ ಚಾನಲ್ ವೆರಿ ಪಾಪ್ಯುಲರ್ ಚಾನಲ್ ಇನ್ ಕರ್ನಾಟಕ. ಸೊ ನಿಮ್ಮ ಚಾನಲ್ ಮೂಲಕ ನಾನು ಹೇಳಿದ್ರೆ ಒಂದು ರೀಚ್ ಆಗುತ್ತೆ ಜನಕ್ಕೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಟಾಪಿಕ್ನ. ನಾವು ಖಂಡಿತವಾಗ್ಲೂ ನಾನು ಮೇಡಮ್ ಹತ್ರ ನಿನ್ನೆ ಡಿಸ್ಕಸ್ ಮಾಡುವಾಗ ಹೇಳಿದ್ರು, ದಯವಿಟ್ಟು ಜಯಲಕ್ಷ್ಮಿಜಿ ಆ ಬೋಲಿಯೇ, ಸೊ ಈ ಥರ ಹಿಂಗೆ ನಾವು ಯಾವುದೇ ಇದ್ರೆ ದೇಶಕ್ಕೋಸ್ಕರ ನಾವು ಬಂದಿದ್ದೀವಿ. ನೀವು ನೋಡ್ತಾ ಇದ್ರ ದೇಶದಲ್ಲಿ ರಾಜಕೀಯವಾಗಿ ಎಷ್ಟು ಕಲುಷಿತವಾಗಿದೆ, ವಾತಾವರಣ ಕಂಪ್ಲೀಟ್ ಕೆಟ್ಟ ಹೋಗ್ಬಿಟ್ಟಿದೆ. ಎಲ್ಲ ರಾಜಕೀಯಗಳು ಒಂದು ಕುಟುಂಬ ಸೀಮಿತವಾಗಿದೆ. ರಾಜಕೀಯಕ್ಕೆ ರಾಜಕೀಯ ಪ್ರತಿನಿಧಿಗಳು ಯಾಕೆ ಬರಬೇಕು? ಜನಗಳ ಸೇವೆ ಮಾಡಬೇಕು. ಆದರೆ ಓಟ್ ಇವಾಗ ಹೆಂಗಾಗಿದೆ ಅಂದರೆ, ಓಟ್ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಪುಡಿಗಾಸನ್ನ ಕೊಟ್ಟುಬಿಟ್ಟು ಓಟ್ ತಗೊಂಡು ಅವ್ರುಗಳು ಬೆಳ್ಕೋತಾ ಇದ್ದಾರೆ ಬಿಟ್ಟರೆ, ಯಾವ ಜನಗಳ ಉದ್ಧಾರ ಮಾಡಿದ್ದಾರೆ, ಯಾವ ಕ್ಷೇತ್ರಗಳು ಉದ್ಧಾರವಾಗಿದ್ದಾರೆ? ನೀವು ಸರ್ವೆ ಮಾಡ್ತಾ ಹೋಗಿ ರಾಜಕೀಯದಲ್ಲಿ ಉದ್ಧಾರವಾಗಿರೋದು ರಾಜಕಾರಣಿಗಳು ಬಿಟ್ಟರೆ, ರಾಜಕಾರಣಿಗಳು ಬಂದು ಜನರ ಕಲ್ಯಾಣ ಮಾಡಬೇಕು. ರಾಜಕಾರಣದ ಕುರಿತಾಗಿ ನೀವು ಹೇಳಿದ್ರಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಹಣಬಲ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಆಟ ಆಡುವಂತದ್ದು. ಆ ಪುಡಿಗಾಸಿನ ರಾಜಕಾರಣದ ಮಧ್ಯೆ ನಿಲ್ಲುವಂತಹ ಅಥವಾ ನಿಂತು ಗೆಲ್ಲುವಂತಹ ಸಾಮರ್ಥ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದೇ ಪ್ರಶ್ನೆನ ನಾನು ನಿಮ್ಗೆ ವಾಪಸ್ ಕೇಳ್ತೀನಿ. ಅದಕ್ಕೂ ಮುಂಚೆ ಈಗ ವಿಜಯಲಕ್ಷ್ಮಿ ಅವರನ್ನ ಮಾತನಾಡಿಸ್ತೀನಿ. ವಿಜಯಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ಈ ರೀತಿ ಗಟ್ಟಿಗಿತ್ತಿಯರ ವಿರುದ್ಧ ಒಂದು ಒಂದು ವಿವಾದ ಹೇಳುವಂತಹದ್ದು, ಒಂದು ವಿವಾದ ಹುಟ್ಕೊಂಡಿದೆ, ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಬೇಕು ಅಂತ ರಾಜಕೀಯಕ್ಕೆ ಇಳಿತಾರೆ ಹೊರತು ಸಮಾಜಕ್ಕೆ ಸಾಮಾಜಿಕವಾಗಿ ಏನು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇವ್ರದ್ದು ಇರೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು. ಏನಂತೀರಿ ಅದಕ್ಕೆ? ಹೌದು ಹೌದು ಮೇಡಮ್, ಮೇಡಮ್ ಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ ಹಾಗೆ ನಂದೊಂದು ಉದ್ದೇಶ ಏನಂದ್ರೆ, ನಾನು ಈಗ ಈ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋಕಿನ ಮುಂಚೆ ನಾನು ಪ್ರತಿಯೊಂದು ಹಳ್ಳಿಗಳಲ್ಲಿ ನನಗ್ ಗೊತ್ತಿರೋ ಕಡೆ ನಾನು ವಿಚಾರ ಮಾಡಿದಾಗ ನನಗ್ ಬಂದಿದ್ದು ಒಂದೇ ಆನ್ಸರ್, ಇಲ್ರಿ ಮೇಡಮ್ ನಮ್ಮಂತವ್ ಜನಸಾಮಾನ್ಯರು ಯಾರು ನಾವು ಉದ್ದಾರ ಆಗಿಲ್ಲ ಇವತ್ತಿನವರೆಗೂ. ಒಂದ್ ಹಳ್ಳಿ ಒಳಗ ಯಾರ ಮುಖ್ಯಸ್ಥರ ಅಂತ ಇರ್ತಾರಲ್ಲ, ಒಬ್ರಿಬ್ರು ಮೂರ್ ಮಂದಿ, ಅವರಿಂದ ಬೆಳೆದು ನಮ್ಮಂತವ್ರ ಅಂಡರ್ನಾಗ ಇಟ್ಕೊಂಡಾರೆ ವಿನಃ ನಮ್ಮಂತವ್ರಿಗೆ ಇವತ್ತಿಗೂ ಒಂದೇನು ಒಂದ್ ಸಹಾಯ ಇಲ್ರಿ ಮೇಡಮ್. ನಿಮ್ಮಂತವ್ರು ಬರ್ರಿ, ನಿಮ್ಮಂತವ್ರಿಗೆ ನಾವ್ ಹೆಲ್ಪ್ ಮಾಡ್ತೀವಿ, ನಿಮ್ ಹತ್ರ ದುಡ್ಡಿಲ್ಲ ಅಂದ್ರು ನಮ್ ಮನ್ಯಾಗ ಬುತ್ತಿ ಕಟ್ಕೊಂಡ್ಬಂದ್ ನಿಮ್ಗೆ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದಂತ ಜನಗಳು ಅದಾರ್ರಿ ಮೇಡಮ್. ಹಲೋ ಮೇಡಮ್, ಹಾಗಾಗಿ ನಂದೊಂದು ಉದ್ದೇಶ ಏನಪ್ಪಾ ಅಂತಂದ್ರ, ಬರೇ ಜಯಲಕ್ಷ್ಮಿ ಮೇಡಮ್ ಹೇಳ್ದರ್ಗತೆ ಅವ್ರವ್ರ ಮನೆತನದವರೇ ರಾಜಕೀಯ ಕಿಳಿಬೇಕು ಅನ್ನೋದೊಂದು ಉದ್ದೇಶ ಏನೈತಲ್ಲ, ಅದನ್ನ ನಾನು ಖಂಡಿಸ್ತೀನಿ. ಯಾಕಂದ್ರ ಅವ್ರ ಅವ್ರಿಗೇನ ಸೀಮಿತವಾಗ್ಬಾರ್ದಲ್ಲ, ನಮಗೂ ಹಾಕಿದೆ ಅಂತ ಜನ ಧೈರ್ಯ ಮಾಡಿ ಜನಸಾಮಾನ್ಯರು ಮುಂದೆ ಬರ್ರಿ. ಯಾ ಕಾಂಗ್ರೆಸ್ ಪಕ್ಷ ಇರ್ಲಿ, ಬಿಜೆಪಿ ಪಕ್ಷ ಇರ್ಲಿ, ಜೆಡಿಎಸ್ ಪಕ್ಷದವ್ರು ಇರ್ಲಿ, ನೀವು ಅವ್ರನ್ನ ಅಂತ ಯಾಕೆ ಒಬ್ಬರನ್ನ ವಾಪಸ್ ಅವ್ರಿಗೆ ಟಿಕೆಟ್ ಯಾಕೆ? ನೀವು ರೆಡಿ ಆಗ್ರಿ, ನಿಮ್ ನಿಮ್ ಪಕ್ಷದಿಂದ ಕಾರ್ಯಕರ್ತರು ರೆಡಿ ಆಗ್ರಿ. ನೀವು ಒಂದ್ಸರಿ ನಾವು ಅಖಾಡಕ್ಕೆ ತಿಳಿಯೋಣ ಅಂತ ಅನ್ನೋದನ್ನ ಒಂದ್ಸಲ ನಿಮ್ಮ ಮನಸ್ಸಿನೊಳಗೆ ಮನವರಿಕೆ ಮಾಡ್ಕೋರಿ. ನಿಮ್ ಮನಸ್ಸನ್ನ ಒಂದ್ಸಲ ಗಟ್ಟಿ ಮಾಡ್ಕೊಂಡು ನೀವು ಇಳಿದ್ ನೋಡ್ರಿ, ಅವಾಗ ನಿಮಗ್ ಗೊತ್ತಾಗುತ್ತೆ ಯಾಕಪ್ಪ ನಾವು ಇದು ಕೆಲ್ಸಿಬಲ್ ಅಲ್ವಾ ಅನ್ನೋದನ್ನ. ಬರೇ ಬರೇ ಪದೇ ಪದೇ ಒಬ್ಬರಿಗೆ ಜೈ ಜೈ ಅನ್ನೋದನ್ನ ಬಿಡ್ಲಿ ಅಂತ ಜನತೆ ಕೈ ಮುಗಿದು ಕೇಳ್ಕೊತೀನಿ. ಎಸ್ ಪ್ರೇಮ್ ಕುಮಾರಿ ಅವರೇ, ಈಗಾಗಲೇ ಟಿಕೆಟ್ ಕನ್ಫರ್ಮ್ ಆಗಿದೆಯಾ ನಿಮ್ಮದು? ನಿಮ್ಮ ಸ್ಪರ್ಧೆ ಯಾವ ರೀತಿಯಾಗಿ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿದ್ದೀರಾ ಅಥವಾ ಪಕ್ಷದ ಮೂಲಕ ಯಾವ್ದಾದ್ರೂ ರಾಜಕೀಯ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷದ ಮೂಲಕ ನಿಮ್ಮ ಸ್ಪರ್ಧೆಯ? ಮೇಡಮ್ ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ಕಾಂಗ್ರೆಸ್ ಜೊತೆ ಒಡನಾಟ ಇತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಹೇಳ್ಕೊಟ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಪಕ್ಷದವರು ನನ್ನ ಸಮಸ್ಯೆಯನ್ನ ಎಲ್ಲಾ ನಾಯಕರು ಕೂಡ ಗೌಣ ಮಾಡ್ಬಿಟ್ಟು ಅದ್ರಿಂದ ನನ್ ನ್ಯಾಯ ಸಿಗ್ಲಿಲ್ಲ. ಎರಡೂ ಪಕ್ಷದಿಂದ ನನ್ಗೆ ಅನ್ಯಾಯ ಆಗಿದೆ. ಹಾಗಾಗಿ ನಾನು ಇವೆರಡೂ ಪಕ್ಷದ್ದು ಬೇಡ ಅಂತ ಹೇಳ್ಬಿಟ್ಟು ಪಕ್ಷೇತರಾಗಿ ಅಭ್ಯರ್ಥಿ ಮಾಡ್ಬೇಕಂತ ನಾನು ಸ್ಪರ್ಧೆಗಿದ್ದಿರುವಂತದ್ದು ಮೇಡಮ್. ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರೇಮಕುಮಾರಿ ಅವರು ಸ್ಪರ್ಧೆಗೆ ಇಳಿದಿರುವಂತಹದ್ದು. ಈಗಾಗಲೇ ಜಯಲಕ್ಷ್ಮಿ ಅವರು ಪುಡಿಗಾಸು ಕುರಿತಾಗಿ ಮಾತನಾಡಿದ್ರು. ಪುಡಿಗಾಸು ರಾಜಕಾರಣ ಇವತ್ತಿಗೂ ಇದೆ, ಓಟಿಗಾಗಿ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತಹ ಪರಿಸ್ಥಿತಿಯೂ ಇದೆ. ಇದರ ಜೊತೆಗೆ ಪ್ರಭಾವಿ ರಾಜಕಾರಣಿಗಳ ನಡುವೆ ಗಟ್ಟಿಗಿತ್ತಿಯರು ನಿಂತು ಗೆಲ್ಲೋದು ಅಷ್ಟು ಸುಲಭವ? ಇದೇ ಪ್ರಶ್ನೆಯೊಂದಿಗೆ ವಾಪಸ್ ಆಗ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.